ವೆಲ್ಕಮ್ ಟು ರೋಲಿಂಗ್ ಮೀಡಿಯಾ ಹೌಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾನ್ ನಿಮ್ಮ ಗಣಿ ದಳವಾಯ್. ಕೆಜಿಎಫ್ ನ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರ್ ಕಿಡ್ನಾಪ್ ಆಗಿದ್ದಾರೆ. ಶಾಕ್ ಆಯ್ತಾ? ಇದೆಲ್ಲ ಮೂವಿ ಪ್ರಮೋಷನ್ ಗಿಮಿಕ್ಸ್ ಕಂಡ್ರೆ ಮಕ್ಕಳು ಏನೇ ಮಾಡಿದ್ರು ಚೆನ್ನಾಗಿರುತ್ತೆ, ಅವ್ರು ಏನೇ ತಮಾಷೆ ಮಾಡಿದ್ರು ಏನೇ ಮಾಡಿದ್ರು ಚೆನ್ನಾಗಿರುತ್ತೆ ಅನ್ನೋದೊಂದು ಪಾಯಿಂಟ್ ಇದೆ. ಲೇಟ್ ಆಗಿ ಬರೋದು ಯಾಕೇಳು? ಅವ್ನು ಬರೋವರೆಗಾದ್ರೂ ವಿಲನ್ಸ್ಗಳ ಮುಖಾನ ಆಡಿಯನ್ಸ್ ನೋಡ್ಲಿ ಅಂತ ರವಿ ಬಸ್ರೂರ್ ಅವ್ರ ಟೀಮ್ ಅವರು ಗಿರ್ಮಿಟ್ ಅನ್ನೋ ಒಂದು ಮೂವಿ ಮಾಡಿದ್ದಾರೆ. ಇದರಲ್ಲಿ ವಿಶೇಷ ಏನಂದ್ರೆ ಮಕ್ಕಳನ್ನ ದೊಡ್ಡವರಾಗಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ಟ್ರೈಲರ್ ರಿಲೀಸ್ ಆಗಿದೆ. ಸಾಂಗ್ಸ್ ತುಂಬಾ ಹಿಟ್ ಆಗಿದೆ. ಯಶ್ ಮತ್ತೆ ರಾಧಿಕಾ ಪಂಡಿತ್ ಇಬ್ರು ವಾಯ್ಸ್ ಓವರ್ ಕೊಟ್ಟಿದ್ದಾರೆ. ಯಶ್ ಮತ್ತೆ ರಾಧಿಕಾ ಪಂಡಿತ್ನೇ ಇದನ್ನ ಹೀರೋ ಹೀರೋಯಿನ್ ಅಂತ ಅನ್ಕೋಬಹುದು. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ರವಿ ಬಸ್ರೂರ್ ಅವರ ಗಿಮಿಕ್ಸ್ ಯಾವ್ತಾರ ನೋಡಿ. ಲಾಸ್ಟ್ ಟೈಮು ಕಟಕ ಅನ್ನೋ ಮೂವಿನ ಕೂಡ ತುಂಬಾ ಮಲ್ಟಿ ಲ್ಯಾಂಗ್ವೇಜ್ ಆಗಿ ಅವರು ರಿಲೀಸ್ ಮಾಡಿದ್ರು. ಅದೇ ಒಂದು ಐಡಿಯಾನ ಇಲ್ಲಿ ಕೂಡ ಯೂಸ್ ಮಾಡಿದ್ದಾರೆ. ನೀವೆಲ್ಲ ಆಲ್ರೆಡಿ ಟ್ರೈಲರ್ ನೋಡಿರ್ತೀರಾ, ಸಾಂಗ್ಸ್ ನೋಡಿರ್ತೀರಾ. ಡೈಲಾಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಮಕ್ಕಳು ಎಲ್ಲರೂ ಚಿಕ್ಕ ಮಕ್ಕಳನ್ನ ಅಕೌಂಟ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಈ ಮೂವಿ ಪ್ರಮೋಷನ್ ಗಿಮಿಕ್ಸ್ಗೆ ರವಿ ಬಸ್ರೂರು ಕಿಡ್ನಾಪ್ ಆದರು ಅಂತ ಹೇಳ್ಬಿಟ್ಟು ಮಾಡಿರೋದು. ಇದು ಯಾವುದೇ ಕಿಡ್ನಾಪ್ ಆಗಿಲ್ಲ. ಮೂವಿನ ಎಲ್ಲರೂ ಥಿಯೇಟರ್ ನೋಡಿ, ಚೆನ್ನಾಗಿದೆ. ಹೊಸ ಪ್ರಯತ್ನ, ಚಿಕ್ಕ ಮಕ್ಕಳನ್ನ ದೊಡ್ಡವರಾಗಿ ತೋರಿಸಿರೋದು. ಫೈಟ್ ಆಗಲಿ, ಸಾಂಗ್ಸ್ ಆಗಲಿ, ಡೈಲಾಗ್ಸು, ಕಾಮಿಡಿ ಎಲ್ಲನೂ ಇದರಲ್ಲಿದೆ. ನಾರ್ಮಲಾಗಿ ಎಲ್ಡರ್ಸ್ ಮಾಡೋ ಥರ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಮಾಡಿರೋದು. ರವಿ ಬಸ್ರೂರ್ ಅವರ ಒಂದು ಐಡಿಯಾ ಅನ್ನೋದಕ್ಕಿಂತ ಇಟ್ಸ್ ಅ ಗಿಮಿಕ್. ಈ ಥರದ್ದು ಬಿಟ್ಟು ಸಿನಿಮಾ ಚೆನ್ನಾಗಿದ್ರೆ ಓಡೇ ಓಡೋದು ಅನ್ನೋದು ನಮ್ಮ ಒಪಿನಿಯನ್ನು. ಅದು KGF ಮ್ಯೂಸಿಕ್ ಡೈರೆಕ್ಟ್ರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಷ್ಟು ಚೆನ್ನಾಗಿ ಕೊಟ್ಟಿರೋದ್ರಿಂದ ಚೆನ್ನಾಗಿ ಓಡೇ ಓಡುತ್ತೆ. ಸ್ಟೋರಿ ಸ್ಕ್ರಿಪ್ಟ್ ಎಲ್ಲ ಚೆನ್ನಾಗಿದ್ರೆ. ಸೊ ಇಂಥವೆಲ್ಲ ಗಿಮಿಕ್ಸ್ ಬೇಡ ಅಂತ ನಮ್ಮೆಲ್ಲರ ಒಪಿನಿಯನ್ನು. ನಿಮ್ಮ ಒಪಿನಿಯನ್ ಅದೇ ಆಗಿರುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಇನ್ನು ನಾವೇನಾದರೂ ಇದರಲ್ಲಿ ಗಮನಿಸದೇ ಇದ್ರೆ, ನಿಮಗೇನಾದರೂ ಈ ವಿಡಿಯೋ ಬಗ್ಗೆ ಅನಿಸಿದ್ರೆ ಕೆಳಗಡೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದ. ಈ ಬಿಲ್ಡಪ್ಗೆ ಏನು ಕಮ್ಮಿ ಇಲ್ಲ.